ആകാശവാണി ಉದಾರ ಚರಿತರು ಉದಾತ್ತ ಪ್ರಸಂಗಗಳು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ. ಕೇಳಿ ಉದಾರ ಚರಿತರು ಉದಾತ್ತ ಪ್ರಸಂಗಗಳು. ಪ್ರಿಯ ಕೇಳುಗರೆ, ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಪ್ರಸಂಗವನ್ನ ಎಎನ್ ಮೂರ್ತಿರಾವ್ ಅವರು ಬರೆದಿರುವ ಸಂಜೆಗಂಡಿನ ಹಿನ್ನೋಟ ಈ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ. ಕೆ ಅನಂತರಾಮಯ್ಯನವರು ಮೈಸೂರು ವಿಶ್ವವಿದ್ಯಾನಿಲಯದ ಸೇವೆಯಲ್ಲಿದ್ದ ಹಿರಿಯ ಇಂಗ್ಲಿಷ್ ಪ್ರಾಧ್ಯಾಪಕರು. ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಇಲಾಖೆಯ ಮುಖ್ಯಸ್ಥರಾಗಿದ್ದಾಗ ಎಎನ್ ಮೂರ್ತಿರಾಯರು ಸಹ ಅಲ್ಲಿಯೇ ಕೆಲಸ ಮಾಡುತ್ತಿದ್ದರು. ಬೆಂಗಳೂರು ವಾಸ, ಸೆಂಟ್ರಲ್ ಕಾಲೇಜು ವಾತಾವರಣ ಏಕೋ ಅವರಿಗೆ ಅಷ್ಟು ಹಿಡಿಸದೆ ರಜೆಗೆ ಅರ್ಜಿ ಸಲ್ಲಿಸಿದರು. ಇದು ನಡೆದದ್ದು 1954-55 ಇಸವಿ. ಕಾಲೇಜಿಂದ ಹೊರಬಿದ್ದ ಮೇಲೆ 2-3 ದಿನಗಳ ಬಳಿಕ ಅನಂತರಾಮಯ್ಯನವರು ಒಂದು ಸಂಜೆ ಕಾಲೇಜಿನಿಂದ ನೇರವಾಗಿ ಮೂರ್ತಿರಾಯರ ಮನೆಗೆ ಬಂದು, ನಿಮ್ಮ ರಜಾ ವಿದ್ಯುಕ್ತವಾಗಿ ಮಂಜೂರಾಗಲು ಇನ್ನೂ 7-8 ತಿಂಗಳಾದರೂ ಬೇಕಾಗುತ್ತದೆ. ಅಲ್ಲಿಯವರೆಗೆ ನಿಮಗೆ ಸಂಬಳ ಬರುವುದಿಲ್ಲ. ನಿಮಗೆ ಸಂಸಾರ ತೂಗಿಸುವುದು ಬಹು ಕಷ್ಟವಾಗಬಹುದು. ನಾನು ಪ್ರತಿ ತಿಂಗಳು 300 ರೂಪಾಯಿ ಕೊಟ್ಟಿರಲೇನು? ಸಂಬಳ ಬಂದ ಮೇಲೆ ನೀವು ವಾಪಸ್ಸು ಕೊಡಬಹುದು. ನೀವು ಸಂಕೋಚ ಪಟ್ಟುಕೊಳ್ಳಬೇಕಾದದ್ದಿಲ್ಲ. ನನಗೆ ಏನೇನೂ ತೊಂದರೆಯಾಗುವುದಿಲ್ಲ ಎಂದರು. ಮೂರ್ತಿರಾಯರಿಗೆ ಕೆಲವು ಕಾರಣಗಳಿಂದ ಖರ್ಚು ಹೆಚ್ಚಾಗಿತ್ತು. ಸಹಾಯ ಖಂಡಿತ ಬೇಕಾಗಿತ್ತು. ಇದರಿಂದ ಬ್ಯಾಂಕಿನಲ್ಲಿ ಸಾಲ ಮಾಡುವುದು ತಪ್ಪಿತು. ಅನಂತರಾಮಯ್ಯನವರು ಹೋಗಿ ಅವರಿಗೆ 300 ರೂಪಾಯಿಗಳನ್ನು ಕೊಟ್ಟು ಆನಂತರ ತಮ್ಮ ಮನೆಗೆ ಹಿಂದಿರುಗುತ್ತಿದ್ದರು. 6 ತಿಂಗಳು ಬಳಿಕ ಮೂರ್ತಿರಾಯರ ರಜೆ ಮಂಜೂರಾಗಿ ಹಿಂದಿನ ಸಂಬಳವೆಲ್ಲ ಒಟ್ಟಿಗೆ ಬಂತು. ಅನಂತರಾಮಯ್ಯನವರ ಹಣವನ್ನು ಮೂರ್ತಿರಾಯರು ಹಿಂದಿರುಗಿಸಿದರು. ಮೂರ್ತಿರಾಯರ ವಿದೇಶದಲ್ಲಿದ್ದ ಮಗ ಮತ್ತು ಅವರ ಸಂಸಾರ ಬೆಂಗಳೂರಿಗೆ ನೆಲೆಸಲು ಬಂದಾಗ ಇದ್ದ ಮನೆ ದೊಡ್ಡದು ಮಾಡಬೇಕಾಗಿ ಬಂತು. ಅಷ್ಟು ಕಾಲಕ್ಕೆ ಬಾಡಿಗೆ ಮನೆಯನ್ನ ಹುಡುಕಬೇಕಾಯಿತು. ಇದು ತಿಳಿದು ಅನಂತರಾಮಯ್ಯ ದಂಪತಿಗಳೇ ಮೂರ್ತಿರಾಯರ ಮನೆಗೆ ಹೋಗಿ, ನೀವು ಮನೆ ಹುಡುಕಿಕೊಂಡು ಪರದಾಡಬೇಡಿ, ನಮ್ಮ ಮನೆಯಲ್ಲಿರುವವರು ನಾವಿಬ್ಬರೇ. ನಾವು ಮಹಡಿಯ ಮೇಲಿದ್ದೇವೆ, ಕೆಳಭಾಗವೆಲ್ಲ ಖಾಲಿಯೇ ಇದೆ. ನಿಮ್ಮ ಮನೆ ರಿಪೇರಿಯಾಗುವವರೆಗೆ ಸ್ವಸ್ಥವಾಗಿ ನಮ್ಮ ಮನೆಯಲ್ಲೇ ಇದ್ದುಬಿಡಿ. ನೀವು ಇದ್ದರೆ ನಮಗೂ ಸಹಾಯವಾಗುತ್ತದೆ ಎಂದರು. ಸುಮಾರು 2 ತಿಂಗಳು ಹಾಗೇ ಇದ್ದು ಸ್ವಂತ ಮನೆಗೆ ಮರಳಿದಾಗ ಮೂರ್ತಿರಾಯರ ಮಗ ಅನಂತರಾಮಯ್ಯನವರ ಪತ್ನಿಗೆ ಬಾಡಿಗೆ ಕೊಡಲು ಹೋದಾಗ ಆಕೆ ಕೂಡಲೇ, ನಿನಗೆ ಇದೇನು ಬುದ್ಧಿ ಬಂತೋ ಮಗು, ಸದ್ಯಕ್ಕೆ ಅವರು ಮನೆಯಲ್ಲಿಲ್ಲ, ನಿನ್ನ ಮಾತೇನಾದರೂ ಅವರು ಕಿವಿಗೆ ಬಿದ್ದರೆ ನಿನ್ನನ್ನು ಸುಮ್ಮನೆ ಬಿಟ್ಟಾರೇನವರು, ನಿನ್ನ ಹಣ ಜೇಬಿಗೆ ಹಾಕೋ ಅಂತ ಗದರಿಸಿ ಕಳಿಸಿದರು. ಪ್ರಿಯ ಕೇಳಗರೆ, ಎಲ್ಲವನ್ನೂ ಇವತ್ತು ದ್ರವ್ಯ ಸಂಪಾದನೆಯ ದೃಷ್ಟಿಯಿಂದಲೇ ನೋಡುವ ಈ ಜಗತ್ತಿನಲ್ಲಿ ಇಂತಹ ಲೋಭವಿಲ್ಲದ ಜನರಿರುವುದು ಕೂಡ ಅಚ್ಚರಿಯನ್ನು ಉಂಟು ಮಾಡುತ್ತದೆ ಅಲ್ಲವೇ? ಆದರೆ ಹಣಕ್ಕಿಂತ ಸ್ನೇಹ ಪ್ರೀತಿನೇ ದೊಡ್ಡದು ಎಂಬ ನಿಶ್ಚಿತ ನಿಲುವಿನ ಅನೇಕ ಮನಸ್ಸುಗಳು ಕೂಡ ನಮ್ಮ ನಡುವೆ ಕಾಣಸಿಗ್ತವೆ. ಆ ಎಲ್ಲ ಮನಸ್ಸುಗಳು ಕೂಡ ಉದಾತ್ತ ಚರಿತವೇ ಹೌದು. ಅಂತಹ ಮನಸ್ಸು ನಮ್ಮದೂ ಆಗಬೇಕು ಅಲ್ಲವೇ? ಮತ್ತೆ ಮುಂದಿನ ಪ್ರಸಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಉದಾರ ಚರಿತರು ಉದಾತ್ತ ಪ್ರಸಂಗಗಳು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿಯವರ ಪುಸ್ತಕದ ಧ್ವನಿ ರೂಪ ಕೇಳಿದಿರಿ. ಬಾನುಲಿಗೆ ಅಳವಡಿಸಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.